ದೀಪವು ನಿನ್ನದೆ, ಗಾಳಿಯು ನಿನ್ನದೆ, ಆರದಿರಲಿ ಬದುಕು. ಕೆ.ಎಸ್. ನರಸಿಂಹಸ್ವಾಮಿ ಬರೆದ ಕವನದ ಸಾಲುಗಳು ಇವು. ತುಂಬ ಅರ್ಥಗರ್ಭಿತವಾದ ಸುಂದರವಾದ ಸಾಲುಗಳು. ಈ ಸಾಲುಗಳಲ್ಲಿ ಕವಿ ಮನುಷ್ಯನಿಗೆ ಬೆಳಕು ಎಷ್ಟು ಮುಖ್ಯ ಎಂದು ತಿಳಿಸಿಕೊಡುತ್ತಾರೆ. ಮಾತ್ರವಲ್ಲದೆ ಆ ಬೆಳಕು ನಮಗೆ ದೇವರಿಂದ ಬರುವಂತಹದ್ದು, ಅದನ್ನು ನಮ್ಮಿಂದ ಆರದೆ ಇರಲಿ ಎಂಬ ಆಶಯ ಈ ಕವಿಯದು. ದೇವರ ವಾಕ್ಯಕ್ಕೆ ಇದನ್ನು ಅಳವಡಿಸಿಕೊಂಡರೆ ಪ್ರಭು ಯೇಸು ನುಡಿಯುತ್ತಾರೆ, ನಾನೇ ಜಗದ ಜ್ಯೋತಿ, ನನ್ನಲ್ಲಿ ನೆಲೆಸಿರುವವನು ಎಂದಿಗೂ ಕತ್ತಲಲ್ಲಿ ನಡೆಯುವುದಿಲ್ಲ ಎಂದು. ಸಂತ ಯುವಾನರ ಶುಭ ಸಂದೇಶ 8:12. ಆ ದೀಪದ ಬೆಳಕಾಗಿರುವ ಪ್ರಭು ಯೇಸು ನಮಗೆ ಈ ತಪಸ್ಸು ಕಾಲದ 4ನೇ ಭಾನುವಾರದಲ್ಲಿ ನಾವು ಆ ಬೆಳಕಿನಲ್ಲಿ ನಡೆಯುವ ಮಕ್ಕಳಾಗಲು ಹಾಗೂ ಆ ಬೆಳಕಿನಿಂದ ಇತರರ ಬಾಳನ್ನು ಬೆಳಗಿಸಲು ಕರೆಯನ್ನು ನೀಡುತ್ತಾ ಇದೆ ಧರ್ಮಸಭೆ. ಈ ವಾರವನ್ನು ಧರ್ಮಸಭೆ ಸಂತೋಷದ ಭಾನುವಾರ ಎಂದು ಆಚರಿಸುತ್ತಾ ಇದೆ. ಲ್ಯಾಟಿನ್ ಭಾಷೆಯಲ್ಲಿ ಇದನ್ನು ನಾವು ಲೆಥಾರೆ ಸಂಡೇ ಎಂದು ಕರೆಯುತ್ತೇವೆ, ಸಂತೋಷದ ಭಾನುವಾರ. ಪ್ರಭುವಿನ ಸ್ವರ್ಗಾರೋಹಣವನ್ನು, ಅದರ ಸಂತೋಷವನ್ನು ನಾವು ಮುಂದಿನ ದಿನಗಳಲ್ಲಿ ಆಚರಿಸುವಾಗ ಈ ತಪಸ್ಸು ಕಾಲದಲ್ಲಿರುವ ನಾವು ಅದರ ಸಂತೋಷವನ್ನು ಅನುಭವಿಸಲು ಒಂದು ಅವಕಾಶವನ್ನು ಧರ್ಮಸಭೆ ಈ ವಾರದಲ್ಲಿ ನಮಗೆ ಕಲ್ಪಿಸಿಕೊಡುತ್ತಾ ಇದೆ. ಈ ಸಂತೋಷದ ಭಾನುವಾರದಲ್ಲಿ ನಾವು ಬೆಳಕಿನ ಮಕ್ಕಳಾಗಲು ಕರೆ. ಇಂದಿನ 3 ವಾಚನಗಳಲ್ಲಿ ಕೂಡ ಇದೇ ಒಂದು ಕರೆಯನ್ನು ನಮಗೆ ದೇವರು ನೀಡುತ್ತಾ ಇದ್ದಾರೆ. ಮೊದಲನೇ ವಾಚನವನ್ನು ನಾವು ನೋಡಿದ್ದಾದರೆ ಸಾಮುವೆಲ್‌ನ 1ನೇ ಗ್ರಂಥದಲ್ಲಿ ದೇವರು ಇಸ್ರಾಯೇಲ್ ಪ್ರಜೆಯನ್ನು ಕತ್ತಲಿನ ಜೀವನದಿಂದ ಬೆಳಕಿನ ಮಕ್ಕಳನ್ನಾಗಿ ಮಾಡಲು ದಾವೀದ ಅರಸನನ್ನು ನೇಮಕ ಮಾಡುತ್ತಾರೆ. ಪ್ರವಾದಿ ಸಾಮುವೆಲ್‌ನ ಮುಖಾಂತರ ಈ ಒಂದು ಅಧಿಕಾರವನ್ನು ದೇವರು ದಾವೀದನಿಗೆ ನೀಡುತ್ತಾರೆ. ಇಸ್ರಾಯೇಲರ ಒಂದು ರಾಜನಾಗುವ, ಅರಸನಾಗುವ ಜವಾಬ್ದಾರಿ. ದೇವರು ದಾವೀದನಲ್ಲಿ ಮನುಷ್ಯತ್ವವನ್ನು, ವಿನಯಶೀಲತೆಯನ್ನು, ಪವಿತ್ರತೆಯನ್ನು ಕಾಣುತ್ತಾರೆ. ಇದರ ಕಾರಣಕ್ಕಾಗಿ ಅವನಿಗೆ ಈ ಒಂದು ಮಹತ್ತರವಾದ ಜವಾಬ್ದಾರಿಯನ್ನು ನೀಡುತ್ತಾರೆ. ಹೀಗೆ ದಾವೀದ ಅರಸನ ಆಯ್ಕೆ ಇಸ್ರಾಯೇಲರ ಜೀವನದಲ್ಲಿ ಬೆಳಕನ್ನು ತಂದುಕೊಡುತ್ತದೆ. ಈ ರೀತಿ ಇಸ್ರಾಯೇಲರು ಬೆಳಕಿನ ಮಕ್ಕಳಾಗಿ ಪರಿವರ್ತನೆಗೊಳ್ಳಲು ಅವರಿಗೆ ಒಂದು ಅವಕಾಶ. 2ನೇ ವಾಚನದಲ್ಲಿ ಎಫೆಸಿಯರಿಗೆ ಬರೆದ ಪತ್ರದಲ್ಲಿ ಪೌಲನು ಎಫೆಸಿಯರಿಗೆ ಬೆಳಕಿನ ಮಕ್ಕಳಾಗಿ ಬಾಳಲು ಕರೆಯನ್ನು ನೀಡುತ್ತಿದ್ದಾನೆ. ಪ್ರಭು ನುಡಿದ ಮಾತುಗಳು, ಸಂತ ಯುವಾನರ ಶುಭ ಸಂದೇಶ 8:2, ನಾನೇ ಪ್ರಪಂಚದ ಬೆಳಕು, ಈ ಲೋಕದ ಬೆಳಕು, ಜಗತ್ತಿನ ಬೆಳಕು ಎಂಬುದನ್ನು ಎಫೆಸಿಯರಿಗೆ ನೆನಪಿಗೆ ತರುತ್ತಾರೆ. ನೀವು ಬೆಳಕಿನ ಮಕ್ಕಳಾದರೆ ನಿಮ್ಮಲ್ಲಿ ಸದಾಚಾರ, ಸನ್ನಡತೆ, ಸತ್ಯಸಂಧತೆ ಇವುಗಳು ನೆಲೆಯಾಗಿರುತ್ತವೆ. ಮಾತ್ರವಲ್ಲದೆ ನೀವು ನೀತಿಪಥದಲ್ಲಿ ಕ್ಷಮೆ ನೀಡುವ ಮಕ್ಕಳಾಗಿ ಜೀವಿಸುತ್ತೀರಿ ಎಂಬ ಭರವಸೆಯನ್ನು ನೀಡುವುದರ ಮೂಲಕ ಎಫೆಸಿಯರಿಗೆ ಕೂಡ ಅವರು ಬೆಳಕಿನ ಮಕ್ಕಳಾಗಿ ಜೀವಿಸಲು ಕರೆಯನ್ನು ಕೊಡುತ್ತಾ ಇದ್ದಾರೆ. ಮಾತ್ರವಲ್ಲದೆ ಈ ಒಂದು ವಾಚನದ ಮೂಲಕ ನಮಗೂ ಕೂಡ ಆ ಬೆಳಕಿನಲ್ಲಿ ನಡೆಯುವ ಕರೆ ಸಂತ ಪೌಲರದು. ಶುಭ ಸಂದೇಶದಲ್ಲಿ ನಾವು ಇಂದು ನೋಡುತ್ತೇವೆ, ಹುಟ್ಟು ಕುರುಡನಿಗೆ ಪ್ರಭುವನ್ನು ದರ್ಶಿಸುವ ಭಾಗ್ಯ. ಆ ಕುರುಡನಿಗೆ ಗೊತ್ತಿತ್ತು, ಈ ಪ್ರಪಂಚದ ಯಾವುದೇ ವ್ಯಕ್ತಿಯಿಂದಾಗಲಿ, ಯಾವುದೇ ವಸ್ತುವಿನಿಂದಾಗಲಿ, ಯಾವುದೇ ಔಷಧಿಯಿಂದಾಗಲಿ ಅವನ ಕುರುಡುತನವನ್ನು, ಕುರುಡತ್ವವನ್ನು ನೀಗಿಸಲು ಸಾಧ್ಯವಿಲ್ಲ ಎಂದು.
ಪ್ರಭುವಿನ ವಾಕ್ಯದಲ್ಲಿ ಅವನು ನಂಬಿಕೆಯನ್ನು ಇರಿಸುತ್ತಾನೆ. ಪ್ರಭು ನೀಡುವ ಮಾರ್ಗದಲ್ಲಿ ಅವನು ನಡೆಯಲು ಪ್ರಯತ್ನಿಸುತ್ತಾನೆ. ಈ ಕಾರಣಕ್ಕಾಗಿ ಶಿಲೋಹೋಂ ಸರೋವರಕ್ಕೆ ಆ ಕುರುಡ ಹೋಗುತ್ತಾನೆ, ತನ್ನನ್ನೇ ತಾನು ತೊಳೆದುಕೊಳ್ತಾನೆ, ಗುಣಮುಖನಾಗ್ತಾನೆ. ಇದರಿಂದ ಅವನ ದೇಹದ ಕುರುಡತ್ವ ಮಾತ್ರ ನಿವಾರಣೆಯಾಗುವುದಿಲ್ಲ, ಬದಲಾಗಿ ಅವನ ವಿಶ್ವಾಸದ ಕುರುಡತ್ವವು ಕೂಡ ನಿವಾರಣೆಯಾಗ್ತದೆ. ತನ್ನ ಜೀವನದಲ್ಲಿ ಪ್ರಭು ಮಾಡಿದ ಮಹತ್ ಕಾರ್ಯವನ್ನು ಅವನು ಅರಿತುಕೊಳ್ಳುವವನಾಗುತ್ತಾನೆ, ಹಾಗೂ ಆ ಅರಿತುಕೊಳ್ಳುವಿಕೆಯ ಮೂಲಕ ಅವನು ದೇವರ ಮಹತ್ ಕಾರ್ಯವನ್ನು ತನ್ನ ಜೀವನದಲ್ಲಿ ನೋಡಲು ಸಾಧ್ಯವಾಗ್ತದೆ. ಆದ್ದರಿಂದಲೇ ಆ ಕುರುಡ ನುಡಿಯುತ್ತಾನೆ, ಇವರು ದೇವರಿಂದ ಬಂದವರು, ಅಲ್ಲದಿದ್ದರೆ ಇಂತಹದನ್ನು ಇವರಿಗೆ ಮಾಡಲಾಗುತ್ತಿರಲಿಲ್ಲವೆಂದು ಆ ಕುರುಡನು ಅರಿತುಕೊಳ್ತಾನೆ ಪ್ರಭು ಯೇಸುವಿನ ಒಂದು ವ್ಯಕ್ತಿತ್ವವನ್ನು. ಇದನ್ನು ಫರಿಸಾಯರು ಮತ್ತು ಸದ್ದುಕಾಯರು ವಿರೋಧಿಸುತ್ತಾರೆ. ಒಬ್ಬ ಪಾಪಿಗೆ ಇಂತಹ ಸೂಚಕ ಕಾರ್ಯ ಮಾಡಿದರೆ ಹೇಗೆ ಎಂಬ ಪ್ರಶ್ನೆ ಅವರಲ್ಲಿ ಕಾಡುತ್ತದೆ. ಈ ಪ್ರಶ್ನೆ ಅವರ ಹೊಟ್ಟೆಗಿಚ್ಚುತನಕ್ಕೆ ಸಾಕ್ಷಿಯಾಗಿದೆ. ಫರಿಸಾಯರು ಹಾಗೂ ಸದ್ದುಕಾಯರು ಯಾವಾಗಲೂ ಪ್ರಭುವನ್ನು ನಿರಾಕರಿಸುತ್ತಿದ್ದರು, ಪ್ರಭು ಮಾಡುವ ಸೂಚಕ ಕಾರ್ಯಗಳನ್ನು ನಿರಾಕರಿಸುತ್ತಿದ್ದರು, ಅವರು ಮಾಡುವ ಒಳ್ಳೆಯ ಕೆಲಸಕರ ಕಾರ್ಯಗಳನ್ನು ಅವರು ಯಾವಾಗಲೂ ಟೀಕಿಸುತ್ತಿದ್ದರು. ಇದಕ್ಕೆ ಸಾಕ್ಷಿ ಇಂದಿನ ಶುಭ ಸಂದೇಶದಲ್ಲಿ ನಾವು ನೋಡ್ತೇವೆ. ಪಾಪಿಗಳಿಗೆ ಇಂತಹ ಒಳ್ಳೆ ಕೆಲಸವನ್ನು ಮಾಡಿದರೆ ಹೇಗೆ, ಅವರು ಕಣ್ಣಿದ್ದು ಕುರುಡರಾಗ್ತಾರೆ. ಈ ಒಂದು ಪ್ರಶ್ನೆಯನ್ನು ತಾವು ಕೇಳುವುದರ ಮೂಲಕ ಫರಿಸಾಯರು ಸದ್ದುಕಾಯರು ಕಣ್ಣಿದ್ದು ಕುರುಡರಾಗ್ತಾರೆ. ತಮ್ಮ ಹೃದಯದಲ್ಲಿ ಕುರುಡತನವನ್ನು ಅವರು ಹೊಂದುತ್ತಾರೆ, ತನ್ನ ವ್ಯಕ್ತಿತ್ವದಲ್ಲಿ ಕುರುಡತನವನ್ನು ಅವರು ಹೊಂದುತ್ತಾರೆ. ನಾವು ಕೂಡ ಅವರಂತೆ ಹಲವು ಬಾರಿ ಈ ಫರಿಸಾಯರಂತೆ ಹಾಗೂ ಸದ್ದುಕಾಯರಂತೆ ವರ್ತಿಸಿದ್ದೇವೆ. ಈ ಬಲಿಪೂಜೆಯಲ್ಲಿ ಭಾಗವಹಿಸುತ್ತಿರುವ ನಾವು ನಮ್ಮಲ್ಲಿ ಸ್ವಾರ್ಥ, ಅಹಂಕಾರ, ಕ್ರೋಧ, ಹಿಂಸೆ ಎಂಬ ಕುರುಡುತನವನ್ನು ನಾವು ಇಂದು ದೇವರಿಗೆ ಸಮರ್ಪಿಸಬೇಕು. ನಾವು ಕೂಡ ಆ ಕುರುಡನಂತೆ ಪ್ರಭು ಯೇಸುವಿಗೆ ಹೇಳಲು ಸಾಧ್ಯವಾಗಬೇಕು, ಇವರು ದೇವರಿಂದ ಬಂದವರು, ಇಲ್ಲದಿದ್ದರೆ ನನ್ನಲ್ಲಿರುವ ಇಂತಹ ಕುರುಡುತನವನ್ನು ಅವರು ಹೋಗಲಾಡಿಸಲು ಸಾಧ್ಯವಾಗುತ್ತಿರಲಿಲ್ಲ ಎಂಬ ಅಂಶ. ಇಂತಹ ದೀನತೆಯ ಹೃದಯವನ್ನು ನಾವು ಹೊಂದಿದರೆ ಮಾತ್ರ ನಾವು ಬೆಳಕಿನ ಮಕ್ಕಳಾಗಲು ಸಾಧ್ಯವಾಗ್ತದೆ, ಆ ಬೆಳಕನ್ನು ಇತರರಿಗೆ ಪರಿಚಯಿಸಲು ಸಾಧ್ಯವಾಗ್ತದೆ. ಆದ್ದರಿಂದ ಈ ಬಲಿಪೂಜೆಯಲ್ಲಿ ಭಾಗವಹಿಸುವ ನಾವು ನಮ್ಮನ್ನೇ ದೇವರಿಗೆ ಸಮರ್ಪಿಸಿಕೊಳ್ಳೋಣ. ನಮ್ಮಲ್ಲಿ ಇರುವ ಆ ಬೆಳಕು ಆರದೇ ಇರಲಿ ಎಂದು ದೇವರಲ್ಲಿ ಬೇಡಿಕೊಳ್ಳೋಣ. ದೀಪವು ನಿನ್ನದೇ, ಗಾಳಿಯು ನಿನ್ನದೇ, ಆರದಿರಲಿ ಬದುಕು.